नमस्कार वीक्षकरे मोगवार्तेगे स्वागत नानु भूमिका गांधी ई होत्तिन अपडेट्स तुमकूरिन वीरसौधदल्लि जिल्ला स्वातंत्र्य होराटगारर संघदिंद कन्नड राज्योत्सवन्नु अत्यंत संभ्रम सडगरदिंद आचरिसिदरु ई कुरितद ओंदु वरदियिदे नोडि ತುಮಕೂರಿನ ಜೆಸಿ ರಸ್ತೆಯ ವೀರಸೌಧದಲ್ಲಿ ಕನ್ನಡ ಸಂಭ್ರಮ ಮನೆ ಮಾಡಿತ್ತು. ಜಿಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ಸಂಘದಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಸಡಗರದಿಂದ ಪಾಲ್ಗೊಂಡಿದ್ದರು. ಕನ್ನಡ ಗೀತೆ, ದೇಶಭಕ್ತಿ ಗೀತೆ ಗಾಯನದೊಂದಿಗೆ ಆರಂಭವಾದ ಸಮಾರಂಭಕ್ಕೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಸಾಹಿತಿಗಳು ಚಾಲನೆ ನೀಡಿದರು. ಜಿಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ಸಂಘದ ಅಧ್ಯಕ್ಷ ಡಿಎಸ್ ಸಂಪತ್ ಮಾತನಾಡಿ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೋರಾಟ ಮಾಡಿ ಸೆರೆಮನೆವಾಸ ಅನುಭವಿಸಿದ ಹೋರಾಟಗಾರರಲ್ಲಿ ಬೆರಳೆಣಿಕೆ ಮಂದಿಯಷ್ಟೇ ಉಳಿದಿದ್ದಾರೆ. ಎಲ್ಲರಿಗೂ 90 ವರ್ಷ ಮೀರಿದ್ದು ಆರೋಗ್ಯ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರು ಮರದ ಕೆಳಗೆ ಇನ್ಯಾವುದೋ ಕಟ್ಟಡದಲ್ಲಿ ಸಭೆ ನಡೆಸಬೇಕಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸಂಘಕ್ಕೆ ಸ್ವಂತ ಕಟ್ಟಡದ ಅಗತ್ಯವೆನಿಸಿ ಆಗಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಈಗಿನ ವೀರಸೌಧದ ಜಾಗ ಪಡೆದು ಕಟ್ಟಡ ಕಟ್ಟಲಾಗಿದೆ. ಈಗಿನವರು ಇದನ್ನು ಸಂರಕ್ಷಿಸಿಕೊಂಡು ಹೋಗಬೇಕು ಎಂದು ಮನವಿ ಮಾಡಿದ್ರು. ಹೀಗೆ ಜೈನವಾದವನ್ನು ಅನುಭವಿಸಿ ವಯಸ್ಸಾಗಿರ್ತಕ್ಕಂಥ ಮಹನೀಯರಲ್ಲಿ ಈ ತುಮಕೂರು ಜಿಲ್ಲೆಯಲ್ಲಿ ಇವಾಗ ಕೇವಲ 3 ಅಥವಾ 4 ಜನ ಇದೆ. ಮತ್ತು ಗಿರಿ ಮತ್ತು ಪಾವಗಡದಲ್ಲಿ ಒಬ್ಬರಿದ್ದಾರೆ, ಇವರೊಂದು ಒಬ್ಬರಿದ್ದಾರೆ, ನಾನು ಒಬ್ಬ ಇದ್ದೆ. ಯಾಕೆ ಅಂತಂದರೆ ನಾನಿನ್ನೂ ಈ ತುಮಕೂರಿನಲ್ಲಿ ಕಟ್ಟಿರ್ತಕ್ಕಂಥ ವೀರ ಸೌಧ ಇದನ್ನು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಚಪಲ ಚಿಂತನೆಯಾಗಿದೆ. ಸುಮಾರು 10-15 ವರ್ಷಗಳ ಹಿಂದೆ ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂಥ ಸುಜಾತ ಅಂತಕ್ಕಂಥವರು ನನಗೆ 15 ಗಂಟೆ ಜಮೀನನ್ನು ಸ್ಯಾಂಕ್ಷನ್ ಮಾಡಬೇಕು ಹೇಳಬೇಕು. ಅದಾದ ಮೇಲೆ ಏನಾಯಿತು, ಇನ್ನೊಬ್ಬರು ನಮ್ಮ ಅಸೋಸಿಯೇಷನ್ನಲ್ಲಿ ಅವರು ಗೆಲ್ಲುವುದಾಗಿತ್ತು, ಗೆಲ್ಲಿಲ್ಲ ಸೋತರು, ನಂಜುಂಡಯ್ಯ ಅಂತ ಹೇಳಿ ಅವರು ಅಡ್ಡಕೇಳಿದ್ರು. ಅವರೇನು ಮಾಡಿದ್ರು, ನಮಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಸೈಟನ್ನು ಅವರು ತೆಗೆದುಕೊಂಡ್ರು. ಅದಾದಮೇಲೆ ಪುನಃ ನಾನು ಸರ್ಕಾರದಲ್ಲಿ ಹೋರಾಟ ಮಾಡಿ ಅದನ್ನು ಬದಲಾವಣೆ ಮಾಡಿಕೊಂಡು ನನ್ನ ಹೆಸರಿಗೆ ಇದರ ಸೈಟನ್ನು ಮಾಡಿಸ್ಕೊಂಡೆ. ಇನ್ನು ಸ್ವಾತಂತ್ರ್ಯ ಹೋರಾಟಗಾರರ ಸಂಘದ ರಾಜ್ಯಾಧ್ಯಕ್ಷ ಹಾವೇರಿ ಜಗದೀಶ್, ಜಿಲ್ಲಾ ಉಪಾಧ್ಯಕ್ಷ ಟಿಆರ್ ರೇವಣ್ಣ, ಪ್ರಧಾನ ಕಾರ್ಯದರ್ಶಿ ಸುದರ್ಶನ್, ಹಿರಿಯ ಸಾಹಿತಿ ಡಾಕ್ಟರ್ ಕವಿತಾ ಕೃಷ್ಣ, ಟೂಡಾ ಅಧ್ಯಕ್ಷ ಚಂದ್ರಶೇಖರ್, ಸ್ವಾತಂತ್ರ್ಯ ಹೋರಾಟಗಾರರಾದ ತುಮಾ ಬಸವರಾಜ್, ಶಂಕರಪ್ಪ, ಸಂಶೋಧಕ ನಂದೀಶ್ವರ್ ಹಾಗೂ ಇತರರು ಹಾಜರಿದ್ದರು. ಮಣ್ಣರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಪದವಿ ಪೂರ್ವ ಇಲಾಖೆಯಿಂದ 2 ದಿನಗಳ ರಾಜ್ಯ ಮಟ್ಟದ ಜಿಮ್ನಾಸ್ಟಿಕ್ಸ್ ಸ್ಪರ್ಧೆ ನಡೆಯಿತು. ರಾಜ್ಯದ 12 ಜಿಲ್ಲೆಗಳ ಪಿಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಗಮನಾರ್ಹ ಪ್ರದರ್ಶನ ನೀಡಿದರು. ಪದವಿ ಪೂರ್ವ ಇಲಾಖೆ ಜಿಲ್ಲಾ ಜಿಮ್ನಾಸ್ಟಿಕ್ ಅಸೋಸಿಯೇಷನ್ ಆಶ್ರಯದಲ್ಲಿ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ 19 ವರ್ಷ ವಯೋಮಿತಿಯ ಪಿಯುಸಿ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಜಿಮ್ನಾಸ್ಟಿಕ್ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. 12 ಜಿಲ್ಲೆಗಳ 102 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಬಾಲಕರಿಗೆ 6 ಹಾಗೂ ಬಾಲಕಿಯರಿಗೆ 4 ಈವೆಂಟ್ಗಳು ನಡೆದವು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಗಂಗಾಧರ್ ಸ್ಪರ್ಧೆಗಳಿಗೆ ಚಾಲನೆ ನೀಡಿದ್ರು. ಜಿಲ್ಲಾ ಜಿಮ್ನಾಸ್ಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷ ಟಿವಿ ರಾಮಪ್ರಸಾದ್ ಮಾತನಾಡಿ, ತುಮಕೂರಿಗೆ ರಾಜ್ಯ ಮಟ್ಟದ ಸ್ಪರ್ಧೆ ನಡೆಸಲು ಅವಕಾಶ ಸಿಕ್ಕಿದ್ದು ಜಿಮ್ನಾಸ್ಟಿಕ್ಗೆ ಪ್ರೋತ್ಸಾಹ ದೊರೆತಂತಾಗಿದೆ. ಎಲ್ಲಾ ಸ್ಪರ್ಧಿಗಳಿಗೂ ಅಗತ್ಯ ಅನುಕೂಲ ಮಾಡಿಕೊಟ್ಟಿರುವುದಾಗಿ ಹೇಳಿದರು. ನಮಸ್ಕಾರ, ರಾಮಪ್ರಸಾದ್ ಅಂತ. ನಾನು ತುಮಕೂರು ಡಿಸ್ಟಿಕ್ ಜಿಮ್ನಾಸ್ಟಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಈ ಸಾಲಿನ 22-23 ಸಾಲಿನ ಪಿಯು ಬೋರ್ಡ್ ರಾಜ್ಯ ಮಟ್ಟದ ಜಿಮ್ನಾಸ್ಟಿಕ್ ಪಂದ್ಯಾವಳಿಗಳನ್ನ ತುಮಕೂರಿಗೆ ಕೊಟ್ಟಿರೋದು ನಮಗೆ ಒಂದು ಹೆಮ್ಮೆಯ ವಿಚಾರ ಆಗಿದೆ. ಇದರಲ್ಲಿ ಸುಮಾರು 12 ಡಿಸ್ಟಿಕ್ಕಿಂದ ವಿವಿಧ ಕ್ರೀಡಾಪಟುಗಳು ಬಂದಿದ್ದಾರೆ, ಬಾಯ್ಸ್ ಮತ್ತು ಗರ್ಲ್ಸ್. ಇದು ಫಸ್ಟ್ ಪಿಯು, ಸೆಕೆಂಡ್ ಪಿಯು ಸ್ಟೂಡೆಂಟ್ಸ್ ಮಾತ್ರ ಇನ್ವಾಲ್ವ್ ಆಗ್ತಾರೆ. 102 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. 22 ಟೆಕ್ನಿಕಲ್ ಕೋಚಸ್ ಅಫೀಷಿಯಲ್ಸ್ ಬಂದಿದ್ದಾರೆ ಈ ಪಂದ್ಯಾವಳಿಯನ್ನು ಜಡ್ಜ್ ಮಾಡಲಿಕ್ಕೋಸ್ಕರ. ಹಾಗೂ ಇದರಲ್ಲಿ ಬಾಯ್ಸ್ಗೆ 6 ಇವೆಂಟ್ಸ್ ಇರುತ್ತೆ.
ವಿಧ ವಿಧವಾದ ಆರು ಇವೆಂಟ್ಸ್ ಇರುತ್ತೆ. ಫ್ಲೋರ್ ಎಕ್ಸೈಸ್, ರೋಮನ್ ರಿಂಗ್ಸ್, ಪೊಮೆಲ್ ಹಾರ್ಸ್, ವಾಲ್ಟಿಂಗ್ ಹಾರ್ಸ್, ಹಾರಿಜಾಂಟಲ್ ಬರುವಂಥ ಆರು ಇವೆಂಟ್ಸ್ ಇರುತ್ತೆ. ಪ್ರತಿಯೊಂದಕ್ಕೂ ಒಂದು ಗೋಲ್ಡ್ ಮೆಡಲು, ಸಿಲ್ವರ್ ಮೆಡಲು ಮತ್ತು ಒಂದು ಬ್ರಾಂಜ್ ಮೆಡಲ್ ಇರುತ್ತೆ. ಇದೇ ಥರ ಗರ್ಲ್ಸ್ಗೆ ಐದು ಇವೆಂಟ್ ಇರುತ್ತೆ, ಅವ್ರಿಗೂ ಕೂಡ ಪ್ರತಿ ಇವೆಂಟಲ್ಲಿ ಮೂರು ಮೆಡಲ್ಸ್ ಇರುತ್ತೆ. ಹಾಗೆ ರಿದಮಿಕ್ ಜಿಮ್ನಾಸ್ಟಿಕ್ಸ್, ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಆ್ಯಂಡ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್, ಇದು ಮೂರು ಥರದ ಇನ್ನ ಮೂರು ಇವೆಂಟ್ಸ್ ಇರುತ್ತೆ. ನೀವು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಜಿಮ್ನಾಸ್ಟಿಕ್ ಪಟು ಮಾನ್ಯ ಮಾತನಾಡಿ ರಾಷ್ಟ್ರಮಟ್ಟದ ಪದಕ ಪಡೆಯುವ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಹೆಸರು ಮಾನ್ಯ, ನಮ್ಮೂರು ಹಾಸನ್. ನಾನು ಇಲ್ಲಿ ಜಿಮ್ನಾಸ್ಟಿಕ್ಸ್ ಕಲಿತಾ ಇದ್ದೀನಿ, ರಿದಮಿಕ್ಸ್ ಜಿಮ್ನಾಸ್ಟಿಕ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಂದು ಸ್ಟೇಟ್ ಲೆವೆಲ್ ಆಗಿದೆ, ಸ್ಟೇಟ್ ನ್ಯಾಷನಲ್ಸ್ ಆಗಿದೆ, ಮತ್ತು ದಸರಾ ಮೆಡಲ್ಸ್ ಆಗಿದೆ, ಸ್ಟೇಟ್ ಮೆಡಲ್ಸ್ ಆಗಿದೆ. ಮತ್ತು ನಾನು ಸರ್ವೋದಯ ಪಿ ಯು ಕಾಲೇಜಲ್ಲಿ ಓದ್ತಾ ಇದ್ದೀನಿ, ನಂದು ಕಾಮರ್ಸ್ ಸಬ್ಜೆಕ್ಟ್. ಥ್ಯಾಂಕ್ ಯು. ನಾನು ನ್ಯಾಷನಲ್ ಮೆಡಲು ಮಾಡಬೇಕು ಅನ್ನೋದು ನನ್ನ ಏಮ್. ನ್ಯಾಷನಲ್ ಮೆಡಲು ಮಾಡಿ ಇಂಟರ್ನ್ಯಾಷನಲ್ಸ್ ಆಡಬೇಕು ಅನ್ನೋದು ನನ್ನ ಏಮ್. ಹೋದ್ನಲ್ಲಿ ಐ ಪಿ ಎಸ್ ಆಗಬೇಕು ಅಂದ್ಕೊಂಡಿದ್ದೀನಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ದೈಹಿಕ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷ ಟಿಆರ್ ಬಸವರಾಜು ಮಾತನಾಡಿ, 102 ಸ್ಪರ್ಧಿಗಳು ಭಾಗವಹಿಸಿದ್ದು ಅವರಿಗೆ ಇಲಾಖೆಯಿಂದ ಟಿಎಡಿಎ ಸೇರಿದಂತೆ ಅಗತ್ಯ ಅನುಕೂಲ ನೀಡಲಾಗುತ್ತಿದೆ. ಇಲ್ಲಿ ವಿಜೇತರಾದವರು ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅರ್ಹತೆ ಪಡೆಯುತ್ತಾರೆ ಎಂದರು. ಬಸವರಾಜ್ ಅಂತ, ನಾನು ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದ ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರಸ್ತುತ ತುಮಕೂರಿನಲ್ಲೇ ನಾನು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಈ ರಾಜ್ಯ ಮಟ್ಟದ ಜಿಮ್ನಾಸ್ಟಿಕ್ ಸ್ಪರ್ಧೆಯ ಸಂಚಾಲಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ರಾಜ್ಯ ಮಟ್ಟದ ಜಿಮ್ನಾಸ್ಟಿಕ್ ಸ್ಪರ್ಧೆಯನ್ನು ನಮ್ಮ ತುಮಕೂರಿಗೆ ಕೊಟ್ಟಿರೋದು ತುಂಬ ಹೆಮ್ಮೆಯ ಸಂಗತಿ. ನಮಗೆ ಈ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ನಮ್ಮ ಎಲ್ಲ ಒಂದು ಈವೆಂಟನ್ನು ನಮ್ಮ ತುಮಕೂರು ಜಿಮ್ನಾಸ್ಟಿಕ್ ಅಸೋಸಿಯೇಷನ್ನು ಮತ್ತು ಗುರುಕುಲ ಪದವಿ ಪೂರ್ವ ಕಾಲೇಜಿನ ಎಲ್ಲ ಸಹಕಾರದೊಂದಿಗೆ ವಿವಿಧ ಜಿಲ್ಲೆಗಳಿಂದ ಬಂದಿರುವಂತಹ ಕ್ರೀಡಾಪಟುಗಳಿಗೆ ಅತ್ಯುನ್ನತ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಅವ್ರಿಗೆ ನಾವು ಒಳ್ಳೆಯ ಪ್ರೈಸಸ್ಸು ಕೊಡ್ತಾ ಇದ್ದೀವಿ, ಒಳ್ಳೆಯ ಅಕಾಮಡೇಷನ್ ಕೊಟ್ಟಿದ್ದೇವೆ, ಒಳ್ಳೆಯ ಅವರಿಗೆ ಎಲ್ಲ ಫೆಸಿಲಿಟೀಸು ಎಲ್ಲ ಪೂರ್ತಿ ಊಟ ತಿಂಡಿ ಎಲ್ಲ ಮಕ್ಕಳಿಗೆ ಫ್ರೀಯಾಗಿ ನಾವು ಕೊಡ್ತಾ ಇದ್ದೀವಿ ಸರ್. ಮತ್ತು ಎಲ್ಲ ಬಂದಿರೋಂಥ ಜಿಲ್ಲೆಯಿಂದ ಬಂದಿರೋ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಅವರಿಗೆ TADA ಎರಡೂ ಅವ್ರಿಗೆ ವಿತರಿಸ್ತೇವೆ ಮಧ್ಯಾಹ್ನ ಊಟದ ನಂತರ. ಇನ್ನೇನು ಕೊನೆ ಹಂತಕ್ಕೆ ಎಲ್ಲ ಗೇಮ್ಸ್ ಮುಗಿತಾ ಬಂದಿದೆ, ಅದು ಮುಗಿದ ನಂತರ ನಮ್ಮ ಕೊನೆಯದಾಗಿ ನಾವು ಬಹುಮಾನ ವಿತರಣಾ ಸಮಾರಂಭ. ಆ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಗೆದ್ದಿರೋಂಥ ವಿದ್ಯಾರ್ಥಿಗಳಿಗೆ ನಾವು ಮೆಡಲ್ಸನ್ನು ನಮ್ಮ ಎಲ್ಲ ಅಸೋಸಿಯೇಷನ್ ಪರವಾಗಿ ನಾವು ಕೊಡ್ತಾ ಇದ್ದೀವಿ ಸರ್. ಇನ್ನು ಸ್ಪರ್ಧೆ ನಂತರ ವಿಜೇತರಿಗೆ ಪದಕಗಳನ್ನು ವಿತರಿಸಲಾಯಿತು. ಜಿಲ್ಲಾ ಜಿಮ್ನಾಸ್ಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷ ಟಿವಿ ರಾಮಪ್ರಸಾದ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ದೈಹಿಕ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷ ಟಿಆರ್ ಬಸವರಾಜು, ನಿವೃತ್ತ ಪ್ರಾಚಾರ್ಯ ಲಿಂಗದೇವರು, ಸ್ಪೋರ್ಟ್ಸ್ ಶಾಲೆಯ ಜಿಮ್ನಾಸ್ಟಿಕ್ ಕೋಚ್ ಸುಧೀರ್ ದೇವದಾಸ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಮಧುಗಿರಿ ತಾಲೂಕಿನ ಕಸಬಾ ವ್ಯಾಪ್ತಿಯ ಬಂದ್ರೇನಹಳ್ಳಿ ಗ್ರಾಮದ ಮೀನಕುಂದಿ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಡೆಯ ಕಾರ್ತಿಕ ಮಾಸದ ಪ್ರಯುಕ್ತ ಕೆಎನ್ಆರ್ ಅವರ ಕುಟುಂಬ ವರ್ಗದವರಿಂದ ಆಯೋಜಿಸಿದ್ದ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಮಾತನಾಡಿ, ಈ ದೇವಸ್ಥಾನದ ಅಭಿವೃದ್ಧಿಗೆ ಕೆಎನ್ ರಾಜಣ್ಣರವರು ಸಾಕಷ್ಟು ಶ್ರಮವಹಿಸಿ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಅನುಕೂಲಕ್ಕಾಗಿ ನೀರಿನ ವ್ಯವಸ್ಥೆ ಸಮುದಾಯವನ್ನು ನಿರ್ಮಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕ್ಷೇತ್ರವು ಸಮಗ್ರ ಅಭಿವೃದ್ಧಿ ಕಂಡಿದ್ದು ಇವರ ಅವಧಿಯಲ್ಲಿಯೇ ಆದರೆ 2018 ಚುನಾವಣೆಯಲ್ಲಿ ಮತದಾರರು ಅವರ ಕೈ ಹಿಡಿಯಲಿಲ್ಲ. ರಾಜಣ್ಣರವರು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿದ್ದು ಇದರ ನಷ್ಟ ಅನುಭವಿಸುತ್ತಿರುವ ಇಲ್ಲಿನ ಮತದಾರರೇ ಆಗಿದ್ದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ ಎಂದರು. ಬರುವಂತ ಚುನಾವಣೆಯಲ್ಲಿ ಸಂಬಂಧ ಕೆಎನ್ ರಾಜನವರು ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ನಾವು ಹಿಂಗೆ ಹೇಳ್ತೀವಿ ಆದಂಗೆ ಆಗಲಿ ಅಂತ ಹೇಳಿದ್ರೆ ತಾಲೂಕು ಮತ್ತು ನಿಮಗೆ ಅನಾನುಕೂಲ ಬಿಟ್ಟರೆ ವೈಯಕ್ತಿಕ ಕೆಎನ್ ರಾಜನವರಿಗಿರಲಿ ಏನು ಆಗೋದಿಲ್ಲ. ಅದರಿಂದ ನಾನು ಮತ್ತೊಮ್ಮೆ ಹೇಳುವಂಥದ್ದು, ಏನು ಮೀನುಗುಂದಿ ಮಲೆ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಾನು ಎಲ್ಲ ಮುಖಂಡಗಳು ಮತ್ತು ಸೇರಿದಂಥ ಎಲ್ಲ ಕಾರ್ಯಕರ್ತರು ಕೇಳ್ಕೊಳ್ಳುವಂಥದ್ದು, ಬರುವಂಥ ದಿನದಲ್ಲಿ ಹೆಚ್ಚು ಸಮವನ್ನು ನಾವು ನೀವೆಲ್ಲ ಜೊತೆಗೆ ಹಾಕಿ ಹೆಚ್ಚು ಮತವನ್ನು ಸನ್ಮಾನ್ಯ ಕೆಎನ್ ರಾಜೇಂದ್ರವ್ರು ಕೊಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ರೆ ಮಾತ್ರ ಬರುವಂಥ ಚುನಾವಣೆಯಲ್ಲಿ ರಾಜೇಂದ್ರವ್ರಿಗೆ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನು ಮಾತಾಡುವಂಥ ವಿಷಯಗಳು ಭಾಳ ಆಗ್ತಿದೆ. ಆದರೆ ಇವತ್ತು ನಾವು ಹೊಂದಿರುವಂಥ ಕಾರ್ಯಕ್ರಮ ಬೇರೆ ಒಂದು ಹೆಚ್ಚು ನಾನು ರಾಜಕೀಯ ಮಾತಾಡೋಕ್ಕೆ ಹೋಗೋದಿಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಒಂದು ಕಡೆ ಕಾರ್ತಿಕ ಮಾಸದ
ದಾಸೋಹ ಏನೋ ಒಂದು ಭಕ್ತಾದಿಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಸನ್ಮಾನ್ಯ ಕೆಎನ್ ರಾಜಣ್ಣವರು ಮತ್ತು ಅವರ ಕುಟುಂಬದವರು ಇವತ್ತು ಒಂದು ಆಯೋಜನೆ ಮಾಡಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತಿ ಸದಸ್ಯೆ ಎಸ್ಆರ್ ಶಾಂತಲಾ ರಾಜಣ್ಣ ಮಾತನಾಡಿ, ಕೆಎನ್ ರಾಜಣ್ಣರವರು ಶಾಸಕರಾಗಿದ್ದ ಹಾಗೂ ಇಂದಿಗೂ ಎಂದಿಗೂ ಜಾತೀಯತೆಯನ್ನ ಮಾಡಿದ್ದವರೇ ಅಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡ ಹಾಗೆ ಚುನಾವಣೆಯಲ್ಲಿ ನಾನೇ ನಿಲ್ಲಬೇಕು, ನೀನು ನಿಲ್ಲಬಾರದು ಎಂಬ ಮಾತುಗಳು ಸಂವಿಧಾನವನ್ನ ಅರಿಯದವರು ಕೆಲ ಅಸಂಬಂಧ ಮಾತುಗಳನ್ನ ಆಡುತ್ತಿದ್ರು. ಸಂವಿಧಾನವು ಎಲ್ಲರಿಗೂ ಒಂದೇ ರೀತಿಯ ಸಮಾನ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಮುಂದಿನ ದಿನಮಾನಗಳಲ್ಲಿ ಆಗಿರುವ ತಪ್ಪುಗಳನ್ನ ಸರಿಪಡಿಸಿಕೊಂಡು ಮಧುಗಿರಿಯ ಗತವೈಭವವನ್ನ ಸಾರುವಂತಹ ಕಾರ್ಯಕ್ರಮವಾಗಬೇಕು. ಇನ್ನು ಚುನಾವಣೆಯಲ್ಲಿ ಕೆಎನ್ ರಾಜಣ್ಣರವರು ಮತ್ತೆ ಶಾಸಕರಾಗಿ ಆಯ್ಕೆಯಾಗಲು ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರು. ಯಾಕೆಂದ್ರೆ ಆಮೇಲೆ ನಾವು ಯಾರನ್ನೂ ನನಗಾರು ಜನರ ಕ್ಯಾಬಿನ್ ಗೆದ್ದಿದ್ದೀನಿ ಜನರಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಸಂವಿಧಾನ ಎಲ್ಲರಿಗೂ ಒಂದು ಬದ್ಧವಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಆದರೆ ಮುಂದೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗೋ ಒಂದು ದೃಷ್ಟಿನಲ್ಲಿ ಸನ್ಮಾನ್ಯ ರಾಜಣ್ಣನವರಿಗೆ ಈ ದೇವರ ಮುಂದೆ ಕೇಳಿ ನಿಂತ್ಕೊಂಡು ಕೇಳ್ತಾ ಇದ್ದೀನಿ. ನಮ್ಮೆಲ್ಲರ ಆಶೀರ್ವಾದ ಅವರು ಕೊಟ್ಟಿರಲ್ವ, ದಯಮಾಡಿ ಮುಂದಿನ ಚುನಾವಣೆ ಅವರಿಗೆ ಅವರಿಗೆ ಆಶೀರ್ವಾದವನ್ನು ಮಾಡಿ. ಅದೇ ರೀತಿಯಲ್ಲಿ ಹಿಂದಾದಂಥ ಯಾವುದಾದ್ರೂ ತಪ್ಪುಗಳು ಗೊತ್ತು ಗೊತ್ತಿದೆ ಆಗಿದ್ದರೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಸುಭಿಕ್ಷವಾದ ಒಂದು ನಮ್ಮ ಮಧುಗಿರಿ ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕೆ. ನಮ್ಮೆಲ್ಲರ ಸಹಕಾರ ಮತ್ತು ಸಲಹೆ ಸೂಚನೆಗಳನ್ನು ನಾನು ಖಂಡಿತವಾಗಲೂ ಎಲ್ಲ ಮುಖಂಡರಿಂದ ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ. ಇನ್ನು ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಿ ನಾಗೇಶ್ ಬಾಬು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು, ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಕೆಎನ್ಆರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಶಾಸಕರು ಆದ ಮೇಲೆ ಹಾಗಲವಾಡಿ ಹೋಬಳಿಗೆ 150 ಕೋಟಿ ಅನುದಾನ ತಂದು ಅಭಿವೃದ್ಧಿಪಡಿಸಲಾಗಿದೆ ಎಂದು ಉಚ್ಚಾಟಿತ ಜೆಡಿಎಸ್ ಅಧ್ಯಕ್ಷ ಎಚ್ಆರ್ ಗುರು ರೇಣುಕಾರಾಧ್ಯ ಗುಬ್ಬಿಯಲ್ಲಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಇರಕಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ರಾಜೀನಾಮೆ ಪರ್ವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶಾಸಕರು ಗುಬ್ಬಿ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ವಿರೋಧ ಪಕ್ಷದವರು ಅಭಿವೃದ್ಧಿ ಮಾಡಿಲ್ಲ ಎಂದು ಹೇಳಿಕೊಂಡು ಓಡಾಡುತ್ತಿದ್ದಾರೆ. ಡಿಸೆಂಬರ್ ವೇಳೆ ಶಾಸಕರು ಕಾರ್ಯಕರ್ತರ ಸಭೆ ಕರೆದು ನಿಮ್ಮ ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇವೆ ಎಂದರು. ಬೆಳ್ಳಾವಿ ಕ್ಷೇತ್ರದಲ್ಲಿತ್ತು, ನಮ್ಮ ಹೋಬಳಿ ಬಂದು ಕಳ್ಳಬೆಳ್ಳ ಕ್ಷೇತ್ರದಲ್ಲಿತ್ತು. ಇವೆರಡು ಡಿಲಿಮಿಟೇಷನ್ ಆದ್ಮೇಲೆ ಗುಬ್ಬಿ ಕ್ಷೇತ್ರಕ್ಕೆ ಸೇರ್ಕೊಂಡು ನಾವು ಮತ್ತೆ ನೀವು ಇದಾದ ನಂತರ ಅವತ್ತಿಂದಲೂ ಕೂಡ ವಾಸಣ್ಣ ಅವರು 2008-09 ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಬಂದ್ರು, ಪಕ್ಷದಲ್ಲಿ ಟಿಕೆಟ್ ಅನ್ನು ಕೊಟ್ಟರು. ಡ್ರೈವರ್ನು ಕೂಡ ದೇವೇಗೌಡರು ಫ್ಯಾಮಿಲಿ ಅವರೇ ಕಳಿಸೋರು. ಯಾಕೆ ಅಂತಂದ್ರೆ ವಾಸಣ್ಣನ ಮೇಲೆ ಅವತ್ತಿನಿಂದಲೂ ಕೂಡ ನಂಬಿಕೆ ಇಲ್ಲ ಅನ್ನೋದೊಂದು ಇದರಿಂದ ತಿಳಿಕೋಬೇಕಾದಂತ ವಿಚಾರ. ಅವತ್ತಿನಿಂದಲೂ ಕೂಡ ಅವ್ರ ಮೇಲೆ ಉಸ್ತುವಾರಿ ಹಾಕಿ ಅವ್ರನ್ನ ಕಾವಲು ಕೆಲಸವನ್ನ ಮಾಡಿಕೊಂಡೇ ಬಂದ್ರು. ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ಸುಮಾರು 4 ಬಾರಿ ಚುನಾಯಿತರಾಗಿದ್ದಾರೆ. ಇನ್ನು ಕೆಆರ್ ವೆಂಕಟೇಶ್ ಮಾತನಾಡಿ, ಶಾಸಕರು ಕಾಂಗ್ರೆಸ್ ಸೇರುವುದು ಬಹುತೇಕ ಖಚಿತವಾಗಿದ್ದು ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಮುಂಬರುವ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕಬೇಕು ಎಂದರು. ವಾಸಣ್ಣನವರನ್ನ ಬೆಂಬಲಿಸಬೇಕು. ಇವತ್ತು ಯಾರೂ ಸಹ ಹಣ ಆಸೆ ಇನ್ನೊಂದು ಮತ್ತೊಂದಕ್ಕೆ ಆಸೆ ಪಡದೆ ಇಲ್ಲಿ ಬಂದು ವಾಸಣ್ಣ ಅಭಿಮಾನಿಗಳನ್ನ ಸೇರಿ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ ತಾವು ಇರುಚಂದ್ರ ಗ್ರಾಮ ಪಂಚಾಯತಿನಲ್ಲಿ ನಾವು ವಾಸಣ್ಣನವರನ್ನ ಹೆಚ್ಚು ಮತಗಳಿಂದ ಎಲ್ಲ ಬೂತುಗಳಲ್ಲೂ ಸಹ ಹೆಚ್ಚು ಮತದಾನ ಮಾಡುವ ಮುಖೇನ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿಸುವ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ನಮ್ಮ ಮುಖೇನ ವಾಸಣ್ಣ ಕುಮಾರಣ್ಣ ಮೇಲೆತ್ತಿರ್ತಾರೆ. ವಾಸಣ್ಣನ ಮಾತಾಡಿಸುವಂತ ಕೆಲಸವನ್ನ ನೀಚ ಕೃತ್ಯದ ಕುಮಾರಸ್ವಾಮಿಯವರು ಮಾಡೋದಿಲ್ಲ. ಬಂಧುಗಳೇ, ಎಂತ ಮನಸ್ಥಿತಿ ಅಂದ್ರೆ ದ್ವೇಷದ ರಾಜಕಾರಣವನ್ನ ಮಾಡುವ ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ದಾರೆ ಅಂದ್ರೆ ಕುಮಾರಸ್ವಾಮಿಯವರು ಮಾತ್ರ. ಪಾಪ ದೇವೇಗೌಡರು ನಾವೇನು ಹೇಳಕ್ಕಾಗೋದಿಲ್ಲ. ದೇವೇಗೌಡರು ಸುಮಾರು ಅನೇಕ ಹಿಂದುಳಿದ ವರ್ಗಗಳು ದೀನ ದಲಿತರು ಇವ್ರನ್ನೆಲ್ಲ ರಾಜಕೀಯ ತಂದು ಮೀಸಲಾತಿಯನ್ನು ತಂದು ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ಹೇಮಾವತಿ ನೀರಿರ್ಬೋದು, ಸುಮಾರು ಕೃಷ್ಣ ಮೇಲ್ದಂಡೆ ಇರ್ಬೋದು, ಎಲ್ಲ ನಮ್ಮ ಜಿಲ್ಲೆಗೂ ಸಹ ಅವ್ರು ಸಹಕಾರ ಕೊಟ್ಟಿದ್ದಾರೆ. ಅವ್ರ ಮಕ್ಕಳು ಕುಮಾರ್ ದೇವೇಗೌಡರ ಹೆಸರನ್ನ ಹಾಳು ಮಾಡುವಂತ ನೀಚ ಕೃತ್ಯವನ್ನು ಮಾಡಿ ಜೆಡಿಎಸ್ ನ ಒಂದು ಅಸ್ತಿತ್ವವನ್ನು ಕೊನೆಗಾಣಿಸುವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಬಂಧುಗಳೇ, ಅವರಿಗೆ ಮುಂದಿನ ದಿನದಲ್ಲಿ ನಮ್ಮ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಏನು, ವಾಸಣ್ಣನವರ ತಾಕತ್ತು ಏನು ಅನ್ನುವುದನ್ನ ನೀವು ಮತದಾನದ ಮುಖೇನ
ವಾಸಣ್ಣನವರಿಗೆ ಅಭೂತಪೂರ್ವ ಜಯವನ್ನು ಕೊಟ್ಟು ಸುಮಾರು 25-30 ಸಾವಿರ ಮತಗಳ ಅಂತರದಿಂದ ಜಯಶೀಲರನ್ನಾಗಿ. ಇನ್ನು ಇದೇ ಸಂದರ್ಭದಲ್ಲಿ ಕೋಟಿ ಲಿಂಗಣ್ಣ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಅಧ್ಯಕ್ಷೆ ಮಹಾಲಕ್ಷ್ಮಿ, ಮಾಜಿ ಅಧ್ಯಕ್ಷೆ ಶಾರದಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗ್ರಾಮೀಣ ಜನರ ಮನೆ ಬಾಗಿಲಿಗೆ ಅಧಿಕಾರಿಗಳು ತೆರಳಿ ಸಮಸ್ಯೆ ಆಲಿಸಿ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸಿ ಸರ್ಕಾರದ ಸೌಲಭ್ಯಗಳನ್ನು ತ್ವರಿತವಾಗಿ ಸಾರ್ವಜನಿಕರಿಗೆ ಒದಗಿಸಿಕೊಡುವುದೇ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಎಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಮಧುಗಿರಿಯ ಗಿಡದಾಗಲಹಳ್ಳಿಯಲ್ಲಿ ತಿಳಿಸಿದರು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಗಿಡದಾಗಲಹಳ್ಳಿಯಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಏರ್ಪಡಿಸಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಯೋಜನೆಗಳ ಕುರಿತು ಗ್ರಾಮೀಣ ಜನತೆಗೆ ಅರಿವು ಮೂಡಿಸುವುದು ಜೊತೆಗೆ ಸೌಲಭ್ಯಗಳನ್ನು ಜನತೆಗೆ ತಲುಪಿಸಲು ಗ್ರಾಮೀಣ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಗ್ರಾಮೀಣ ಪ್ರದೇಶದ ಜನರು ಸರ್ಕಾರದ ಯೋಜನೆಗಳ ಸೌಲಭ್ಯಗಳು ಪಡೆಯಲು ಕಚೇರಿಗೆ ಅಲೆಯುವುದನ್ನು ತಪ್ಪಿಸಲು ಸರ್ಕಾರದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಗ್ರಾಮದ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಜನರಿಗೆ ಕರೆ ನೀಡಿದರು. ಆದರೆ ಒಂದು ಈಗ ನೀವು ಅರ್ಥ ಮಾಡ್ಕೊಳ್ಬೇಕು, ಯಾವ ಊರಲ್ಲಿ ಆ ಗ್ರಾಮ ನಿರ್ಮಾಣ ಆಗಿದೆ ಅವರಿಗೆ ರಿವರ್ಸ್ ಆಗಿ ಸಿಗೋದಿಲ್ಲ. ಈ ಗ್ರಾಮ ನಿರ್ಮಾಣ ಆಗಿತ್ತಂದ್ರೆ ಅದಕ್ಕಾಗಿನೇ ಸರ್ಕಾರ ವಿಶೇಷ ಕಾಯ್ದೆ ಮಾಡಿ ಅವರಿಗೆ ಕಂದಾಯ ಗ್ರಾಮ ಒಂದು ಸ್ಟೇಟಸ್ ಕೊಡಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಅವರಿಗೆ ಮತ್ತೆ ಸಿಗೋದಿಲ್ಲ. ಇದೇ ರೀತಿ ಈಗ ತಮಗೆಲ್ಲ ಗೊತ್ತಿದೆ, ಈ ಜಿಲ್ಲೆಯಲ್ಲಿ ಈ ಹಿಂದೆನೂ ನಾನು ಹೇಳಿದ್ದೀನಿ, ಸುಮಾರು ಸುಮ್ಮನೆ ಪಹಣಿಗಳನ್ನು ಸೃಷ್ಟಿ ಮಾಡಿದ್ವಿ. ಒಂದು 2 ಲಕ್ಷ ಪೈಕಿ ಪಹಣಿಗಳನ್ನು ಸೃಷ್ಟಿ ಮಾಡಿದ್ವಿ. 2 ಲಕ್ಷ ಅಂದರೆ ನೀವು ವಿಚಾರ ಮಾಡಬೇಕು, ಅವಶ್ಯಕತೆ ಇದೇನೋ ಇಲ್ಲೋ, ಯಾರ್ಯಾರು ಕೇಳ್ತಾರ ಒಂದೊಂದು ಪಹಣಿ. ಹೀಗಾಗಿ ನಾವು ಆ 2 ಲಕ್ಷ ಇದ್ದಂಥ ಪೈಕಿ ಪಹಣಿಗಳನ್ನು ಈಗ ಸುಮಾರು 230 ಮಾತ್ರ ಉಳಿದಾವೆ ಸರಿಪಡಿಸಿದ್ವಿ. ಉಳಿದದ್ದನ್ನೆಲ್ಲ ಸಂಪೂರ್ಣವಾಗಿ ಎಲ್ಲ ಪೈಕಿ ಪಹಣಿಗಳನ್ನು ನಾವು ಸರಿಪಡಿಸಿದ್ದೀವಿ. ಅದೇನು ನಾವು ಅರ್ಜಿ ತಗೊಂಡು ಸರಿಪಡಿಸಿಲ್ಲ. ನಾವಾಗೆ ನಾನು ಪ್ರತಿ ವಾರ ಈಗ ಏನು 18 ತಿಂಗಳಾಯ್ತು 19 ತಿಂಗಳಾಯ್ತು ನಾನು ಬಂದು ಪ್ರತಿ ವಾರ ಸೋಮವಾರ ನಾವು ಬಿಸಿ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಈ ಕೆಲಸ ಹಚ್ಚಿ ರೈತರದ್ದು ಸಮಸ್ಯೆ ಆಗಬಾರದು ಅಂತ ಹೇಳಿ ನಾವೇ ಅವರನ್ನ ಸರಿಪಡಿಸಿ. ಅದೇ ರೀತಿ 3-3-9 ಅಂತಾರೆ, ಅದಕ್ಕೆ 3ನೇ ಕಾಲಂಬ ಮತ್ತು 9ನೇ ಕಾಲಂಬಲ್ಲಿ ನಿಮ್ಮದು ಭೂಮಿ ಎಷ್ಟಿದೆ ಅನ್ನೋದಿರ್ತದೆ. ಇನ್ನು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಶಾಸಕ ವೀರಭದ್ರಯ್ಯ ಮಾತನಾಡಿ, ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವು ಅತ್ಯಂತ ಉತ್ತಮವಾದ ಕಾರ್ಯಕ್ರಮವಾಗಿದ್ದು ಗ್ರಾಮ ಮಟ್ಟದಲ್ಲಿ ಜನರ ಅಲೆದಾಟವನ್ನು ತಪ್ಪಿಸಿ ಅವರಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ನೀಡುವಂತಹ ಕಾರ್ಯಕ್ರಮವಾಗಿದೆ. ಗ್ರಾಮೀಣ ಭಾಗದ ಜನರ ಸಮಸ್ಯೆಯನ್ನು ಬಗೆಹರಿಸಲು ಜಿಲ್ಲಾಡಳಿತವೇ ನಿಮ್ಮ ಬಳಿ ಬಂದಿದ್ದು ಯಾವುದೇ ಸಮಸ್ಯೆ ಇದ್ದರೂ ಮುಕ್ತವಾಗಿ ನಮ್ಮ ಜೊತೆಗೆ ಚರ್ಚಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ, ನಿಮ್ಮ ಸಮಸ್ಯೆ ಆಲಿಸಲು ನಾವು ನಿಮ್ಮ ಊರಿಗೆ ಬಂದಿದ್ದೇವೆ ಎಂದು ತಿಳಿಸಿದರು. 3 ಮತ್ತು 9ರಲ್ಲಿ ಎಕ್ಸ್ಟೆಂಟ್ ವಿಸ್ತೀರ್ಣ ವೇರಿಯೇಷನ್ ಇದ್ರೆ ಅದು ತಿದ್ದುಪಡಿ ಮೂಲಕ ತರಬೇಕಾಗ್ತದೆ, ಭೌತಿಕಾತಿಗಳನ್ನ ಮಾಡಬೇಕಾಗ್ತದೆ, ಅದ್ಭಸ್ತಿಗಳನ್ನ ಮಾಡಬೇಕಾಗ್ತದೆ. ಜೊತೆಗೆ ಮೊನ್ನೆ ಇತ್ತೀಚೆಗೆ ಒಂದು ಸಮಸ್ಯೆ ಬಂದಿದೆ, ನಾನು ಈಗಾಗಲೇ ಪಾಟೀಲ್ ಸಾಹೇಬ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಮಾರಿಪಾಳ್ಯ ಅಂತ ಒಂದು ಗ್ರಾಮದಲ್ಲಿ ಬೇಜರ ಗ್ರಾಮನ ಕಂದಾಯ ಗ್ರಾಮವನ್ನಾಗಿ ಘೋಷಿಸುವ ಹಿನ್ನೆಲೆಯಲ್ಲಿ ಏನಾಗಿದೆ ಅದರ ಮುಖ್ಯ ಸಾರಾಂಶ ಏನಂತಂದ್ರೆ, ಮನೆಗಳನ್ನ ಐಡೆಂಟಿಫೈ ಮಾಡಬೇಕು, ಮನೆಗಳನ್ನ ಅಳತೆ ಮಾಡಬೇಕು, ಮನೆಗಳನ್ನ ಸರ್ಕಾರಕ್ಕೆ ನಿಹಿತಗೊಳಿಸಬೇಕು, ಅಗತ್ಯ ಪತ್ರ ಕೊಡಬೇಕು, ಉಳಿದ ಓಪನ್ ಜಾಗ ಏನಿದೆ ಅದು ಯಾರ ಹೆಸರಿನಲ್ಲಿತ್ತು ಅವ್ರ ಹೆಸರಿನಲ್ಲೇ ಕಂಟಿನ್ಯೂ ಆಗಬೇಕು. ಇಲ್ಲಿ ನಮ್ಮಲ್ಲಿ ಏನಾಗೋಗಿದೆ ಅದನ್ನು ಕೂಡ ಸರ್ಕಾರಕ್ಕೆ ನಿಹಿತಗೊಳಿಸ್ಕೊಂಡಿದ್ದಾರೆ. ಸರ್ಕಾರ ಅಂತ ಬಂದಿದೆ, ಮೊನ್ನೆ ಒಂದ್ಸಾರಿ ಒಂದು 30-40 ಹೆಣ್ಮಕ್ಳು ನನ್ನ ಮನೆ ಹತ್ರ ಬಂದಿದ್ರು, ಈ ತರ ಸಮಸ್ಯೆ ಆಗಿದೆ ಅಂತ. ನಾನೇ ಬರ್ತೀನಿ ಊರಿಗೆ ನಡೀರಿ ಅಂತ ತಹಶೀಲ್ದಾರ್ ನಾವು ಇಬ್ರು ಊರಿಗೆ ಹೋಗ್ಬಿಟ್ಟು ಮನವರಿಕೆ ಮಾಡ್ಕೊಟ್ಟು ಬಂದಿದ್ದೇವೆ. ಅದ್ರ ಜೊತೆಗೆ ಈ ಬಗ್ಗೆ ಈಗಾಗಲೇ ನಮ್ಮ ವೈಎಸ್ ಪಾಟೀಲ್ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. ಆಗಿರ್ತಕ್ಕಂಥದ್ದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ಇದನ್ನ ಸರಿಪಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದಾರೆ. ಈಗಾಗಲೇ ಸಂಬಂಧಪಟ್ಟವರಿಗೆ ಅವರು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ, ಇದಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಅಪರ ಜಿಲ್ಲಾಧಿಕಾರಿ ಕೆ ಚನ್ನಬಸಪ್ಪ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಹಪುರ್ವಾಡ್, ಡಿಡಿಎಲ್ಆರ್ ಜಿಲ್ಲಾಧಿಕಾರಿ ಸುಜಯ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಪ್ರೇಮಾ ಟಿಎಲ್ಎಸ್, ಮುಖಂಡರಾದ ವಿಜಯ್, ಗ್ರಾಮ ಪಂಚಾಯಿತಿ ಸದಸ್ಯರು, ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ತಿಪಟೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಸಿಬಿ ಶಶಿಧರ್ ಸುದ್ದಿಗೋಷ್ಠಿ ನಡೆಸಿ ಶಿಕ್ಷಣ ಸಚಿವರ ಕಾರ್ಯವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು.
ತಿಪಟೂರು ನಗರದ ಕೌಸ್ತುಭ ಹೋಟೆಲ್ ಸಭಾಂಗಣದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಕಾಂಗ್ರೆಸ್ ಜಿಲ್ಲಾ ವಾರ್ ರೂಮ್ ಸದಸ್ಯರಾದ ಸಿಬಿ ಶಶಿಧರ್ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ತಿಪಟೂರು ತಾಲೂಕಿನಲ್ಲಿ ಪಕ್ಷ ಸಂಘಟನೆ ಉದ್ದೇಶದಿಂದ ತಾಲೂಕಿನಲ್ಲಿ ಸುಮಾರು 8 ಗ್ರಾಮ ಪಂಚಾಯಿತಿಗಳಲ್ಲಿ ಸಂಚಾರ ಮಾಡಿ ಕಾರ್ಯಕರ್ತರು ಮುಖಂಡರೊಂದಿಗೆ ಸಭೆ ನಡೆದಿದ್ದು ಕಾರ್ಯಕರ್ತರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು. ಏನು ಕುಂದುಕೊರತೆಗಳು ನಮಗೆ ಕಂಡಿದ್ದು ಮತ್ತೆ ಪಾಸಿಟಿವ್ ಏನಪ್ಪ ಅಂದ್ರೆ ನಮಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಬಹಳಷ್ಟು ಜನ. ಅದು ಹೇಳಿದೆ ನಾನು 70 ಜನಕ್ಕೂ ಹೆಚ್ಚು ಜನ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು ನಮಗೆ ಬಂದಿದ್ದು ಒಂದು ಭೀಮಬಲ ಬಂದಿದೆ ಅಂದ್ರು ತಪ್ಪಾಗಲಾರದು. 4 ಕಡೆಗೂ ಹೆಚ್ಚು ಜನ ಅಧ್ಯಕ್ಷರುಗಳು ನಮ್ಮ ಜೊತೆ ನಿಂತು ಕೆಲಸ ಮಾಡಿದ್ದಾರೆ, ಅದನ್ನು ಯಾವತ್ತೂ ನಾನು ಮರೆಯಲ್ಲ, ಅವರಿಗೆ ಚಿರಋಣಿ. ಹಾಗೆ ಪಕ್ಷದಲ್ಲಿ ಏನು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ ನನ್ನ ಹತ್ರ ಮಾತನಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಮತ್ತು ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಇನ್ನು ತಾಲೂಕಿನಲ್ಲಿ ಯುವ ನಾಯಕತ್ವಕ್ಕೆ ಮನ್ನಣೆ ನೀಡಬೇಕು ಎನ್ನುವ ದೃಷ್ಟಿಯಿಂದ ಸಿಬಿ ಶಶಿಧರ್ ಗೆಲುವಿಗೆ ಒಗ್ಗೂಡಿ ಕೆಲಸ ಮಾಡುವ ಭರವಸೆ ನೀಡಿದ್ದಾರೆ. ಸುಮಾರು 70ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ 4 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನಮ್ಮ ಜೊತೆ ಸಂಘಟನೆಯಲ್ಲಿ ಕೈಜೋಡಿಸಿದ್ದಾರೆ. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸಕ್ರಿಯವಾಗಿ ಸಂಘಟನೆ ಮಾಡುತ್ತಿದ್ದು ಪ್ರತಿ ಗ್ರಾಮದಲ್ಲಿ ಒಬ್ಬೊಬ್ಬ ವಾರ್ ರೂಮ್ ಕೋಆರ್ಡಿನೇಟರ್ ನೇಮಿಸಲಾಗುತ್ತಿದೆ. ಮತ್ತೆ ಏನು ಸ್ವಲ್ಪ ಒಂದು ಆತಂಕನ ಹೇಳಿದ್ರು, ಹೊಸ ಹುಡುಗರಿಗೆ ನಾವು ಹೇಗೆ ಅಂದರೆ 18, 23, 28 ಮತ್ತು 33 ಹೊಸದಾಗಿ ಫಸ್ಟ್ ಸೆಕೆಂಡ್ ಥರ್ಡ್ ಮೂರನೇ ಸರಿ ಅಥವಾ 4ನೇ ಸರಿ ವೋಟ್ ಹಾಕ್ತಿರುವ 1ರಿಂದ 4ನೇ ಸರಿ ವೋಟ್ ಹಾಕ್ತಿರ್ತಕ್ಕಂಥ ಹೊಸ ಯಂಗ್ ಜನ್ರೇಷನ್ ಇದೆ ನಮ್ಮ ತಿಪ್ಪರ ತಾಲೂಕಲ್ಲಿ. 27%ಗಿಂತ ಹೆಚ್ಚಿಗೆ ಇದೆ ಈ 4 ಭಾಗದ. ಇವರನ್ನು ನಾವು ಹೇಗೆ ಕಾಂಗ್ರೆಸ್ ಪಾರ್ಟಿಗೆ ಸೆಳಿಬೇಕು ಅನ್ನೋದನ್ನು ಬಹಳಷ್ಟು ವಿಸ್ತಾರವಾಗಿ ಯುವಕರು ನಮ್ಮಲ್ಲಿ ಚರ್ಚಿಸಿದ್ದಾರೆ. ಅದು ಸ್ವಲ್ಪ ಕೆಲವೊಂದು ಸೀಕ್ರೆಟ್ ಆಗಿ ಕೊಡಬೇಕಾಗಿದೆ, ನಿಮ್ಗಳ ಹತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಅವರು ನಮ್ಮ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ಒಲವನ್ನು ವ್ಯಕ್ತಪಡಿಸಲಾಗುತ್ತಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಬಿ ಪರಮಶಿವಯ್ಯ ಮಾತನಾಡಿ, ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಾಲೂಕಿನಲ್ಲಿ ಹಿಂದೆಂದು ಕಾಣದ ರೀತಿಯ ಸ್ವಜನ ಪಕ್ಷಪಾತ ಸರ್ವಾಧಿಕಾರಿ ಆಡಳಿತದಲ್ಲಿ ತೊಡಗಿದ್ದಾರೆ. ತಾಲೂಕಿನಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ತಾಂಡವವಾಡುತ್ತಿದ್ದು ಅಭಿವೃದ್ಧಿ ಶೂನ್ಯವಾಗಿದೆ. ತಾಲೂಕಿನಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಬಗ್ಗೆ ಸಚಿವರು ಬಹಿರಂಗ ವೇದಿಕೆ ಚರ್ಚೆಗೆ ಬರುವುದಾದರೆ ಚರ್ಚೆಗೆ ಸಿದ್ಧವಿದ್ದೇವೆ ಎಂದು ತಿಳಿಸಿದರು. ಯಾರು ಜಮೀನು ಅರ್ಜಿ ಹಾಕಿರ್ತಾರೆ ಅವರೆಲ್ಲರೂ ಸರ್ವೆ ಮಾಡ್ತಾರೆ ಮತ್ತು ಬದುಕುಂದು ಕಮಿಟಿ ನಿಮಗೆ ಪಾಸ್ ಮಾಡಿದ್ರೆ ಕೊಟ್ಬಿಡೋಣ ಮಾಡೋದು. ಈಗ ನಾನು ಎಷ್ಟು ಏಕಡಿಸ್ತೀನಿ, ನೀನು ನಾನು ಏಕಡಿಸ್ತೀನಿ, ನಾನು ನೀಗೆ ಏಕಡಿಸ್ತದೆ ಹೆಜ್ಜೆ ಆಡ್ತದೆ ಅಂತ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಅಂತ ಮಾಡಿ ಬೇಕಾದ ಮಾತ್ರ ಕಮಿಟಿ ಕೊಡಬೇಕು, ಅರ್ಜಿ ಹಾಕಿ ಪ್ರಶ್ನೆ ಕೊಡಬೇಕು ಅಂತಿಲ್ಲ. ಈಗ ಅರ್ಥ ಮಾಡಿ ಕಳಿಸ್ತಾರೆ ಯಾರನ್ನ ಪಿಲ್ವರನ್ನ ಅವ್ರ ಪಾರ್ಟಿ ಯಾರಲ್ಲ ಅವ್ರನ್ನ ಅಷ್ಟಕ್ಕೆ ಮಾತ್ರ ಅರ್ಥ ಮಾಡಿ ಮುಂದೆ ಚೀಟಿ ರೆಡಿ ಮಾಡ್ತಾರೆ. ಬೇರೆ ಅರ್ಥ ಪಕ್ಕ ಇವ್ರು ಅರ್ಜಿ ಹಾಕಿ ನಮ್ಮ ಅರ್ಜಿ ಹಾಕಿ ನಾವು ಒಬ್ಬಕ್ಕೆ ಹೋಗ್ತಾರೆ ಒಬ್ಬಕ್ಕೆ ಹೋಗೋದೇ ಇಲ್ಲ. ಯಾರು ಹೇಳಿದ್ರು ಅಂದರೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಸಮೇತ ಅರ್ಥ ಮಾಡ್ಕೊಂಡು ಬಂದು ಅರ್ಥ ಮಾಡ್ತೀವಿ. ಇದು ಪಕ್ಷ ಸ್ವಜನ ಪಕ್ಷ. ಇನ್ನು ಪಾಪ ನಮ್ಮ ಶಿಶಿದಾರ ಹೇಳಿದರು ಅವರು ನೇರವಾಗಿ ಹೇಳಕ್ಕಿಂತ ಬಂದು ನೋಡ್ಕೊಂಡು ನೋಡ್ಕೊಂಡು ಹೇಳಿರೋದು ಅಂತ ಆರೋಗ್ಯ ಇಲಾಖೆ ಹೆಚ್ಚು ಕಮ್ಮಿ ಮಾಡಿರ್ತಾರೆ ಪ್ರಯತ್ನ ನಿಮಿಷ ಗ್ರಾಮೀಣ ಪ್ರದೇಶ ಅದಕ್ಕಂತ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ದಿನೇಶ್, ಸಿದ್ದಯ್ಯ, ನವೀನ್ ಕುಮಾರ್, ವಾಸು ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಆಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಅತಿ ವೇಗವಾಗಿ ಬಂದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಕಾಲುವೆಗೆ ಪಲ್ಟಿಯಾಗಿ 40ಕ್ಕೂ ಹೆಚ್ಚು ಜನ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅಮಿಟಗಾನಹಳ್ಳಿ ಬಳಿ ನಡೆದಿದೆ. ಹಿಂದೂಪುರ ತಿರುಪತಿ ಮಾರ್ಗದ ಖಾಸಗಿ ಭಾರತಿ ಬಸ್ ಆಗಿದ್ದು ನಿನ್ನೆ ರಾತ್ರಿ ಚಾಲಕ ಅತಿ ವೇಗವಾಗಿ ಬಸ್ ಚಲಾಯಿಸಿದ ಕಾರಣದ ಹಿನ್ನೆಲೆ ಭಾರತಿ ಬಸ್ ರಸ್ತೆ ಬದಿ ಕಾಲುವೆಗೆ ಉರುಳಿ ಬಿದ್ದಿದ್ದು ಬಸ್ನಲ್ಲಿದ್ದ ಸುಮಾರು 40ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. 5-6 ಜನರ ಪರಿಸ್ಥಿತಿ ಗಂಭೀರವಾಗಿದೆ.
ಬೆಂಗಳೂರಿನ ಆಸ್ಪತ್ರೆಗೆ ಅವರನ್ನು ರವಾನಿಸಲಾಗಿದೆ. ಹತ್ತಾರು ಆಂಬುಲೆನ್ಸ್ಗಳ ಮೂಲಕ ಗಾಯಾಳುಗಳನ್ನು ಚಿಂತಾಮಣಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಪಘಾತ ವಿಷಯ ತಿಳಿದ ಕೂಡಲೇ ಚಿಂತಾಮಣಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿ ಗಾಯಾಳುಗಳಿಗೆ ಧೈರ್ಯ ತುಂಬಿದ್ದು ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಎಲ್ಲಾ ಗಾಯಾಳುಗಳಿಗೆ ಶಾಸಕರು ಊಟದ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಹಿಂದೂಪುರದಿಂದ ಪ್ರತಿದಿನ ತಿರುಪತಿಗೆ ತೆರಳುವಂತ ಭಾರತಿ ಬಸ್ ಅನ್ನುವಂತದ್ದು ನಮ್ಮ ಕ್ಷೇತ್ರದ ಅಂಬಟಗಾನಹಳ್ಳಿಯಲ್ಲಿ ಇವತ್ತು ಅಪ್ಸೆಟ್ ಆಗಿ ಸುಮಾರು 40ಕ್ಕಿಂತ ಹೆಚ್ಚು ಪ್ರಯಾಣಿಕರು ಅದರಲ್ಲಿ ಹೋಗ್ತಾಯಿದ್ರು. ಅದರಲ್ಲಿ ಆಕ್ಸಿಡೆಂಟ್ ಆದಾಗ ಅಪ್ಸೆಟ್ ಆದಾಗ ಸುಮಾರು 20-22 ಜನಕ್ಕೆ ಇಬ್ಬರಿಗೆ ಸೀರಿಯಸ್ ಆಗಿದೆ. ಇನ್ನು 20 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇನ್ನೂ 20 ಜನ ಅವ್ರಿಗೆ ಅಂಥ ಮೇಜರ್ ಇದಿರಲಿಲ್ಲ, ಗಾಯಗಳು ಕೂಡ ಹೆಚ್ಚು ಇಲ್ಲದೆ ಹಾಗೆ ಬೇರೆ ಬಸ್ ಹಿಡಿದು ಅವರು ತಿರುಪತಿಗೆ ಪ್ರಯಾಣ ಮಾಡಿದ್ದಾರೆ. ಆ 20 ಜನರನ್ನು ಇಲ್ಲಿ ನಮ್ಮ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಈಗ ಡಾಕ್ಟರ್ಸ್ಗೆಲ್ಲರೂ ಕೂಡ ವಿಚಾರ ಮಾಡಿದ್ವಿ, ಅಂಥ ಸೀರಿಯಸ್ ಮೇಜರ್ ಪ್ರಾಣಾಪಾಯ ಯಾರಿಗೂ ಕೂಡ ಇಲ್ಲ, ಮತ್ತು ಎಲ್ಲರೂ ಕೂಡ ಟ್ರೀಟ್ಮೆಂಟ್ ಕೊಡುವಂಥದ್ದಕ್ಕೆ ಈಗಾಗಲೇ ನಮ್ಮ ಡಾಕ್ಟರ್ಸ್ ಸಿಬ್ಬಂದಿ ವರ್ಗದವರು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಇಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲ ರೋಗಿಗಳಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಡಾಕ್ಟರ್ಸ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಅಪಘಾತ ಆಗುವಂಥ ಸಂದರ್ಭದಲ್ಲಿ ನಾನು ಖಾಸಗಿ ಕಾರ್ಯಕ್ರಮದಲ್ಲಿ ಹೊಸಕೋಟೆಯಲ್ಲಿದ್ದಾಗ ನನಗೆ ದೂರವಾಣಿಯಲ್ಲಿ ನನ್ನ ಸ್ನೇಹಿತರೊಬ್ಬರು ಹೇಳಿದಾಗ ಡಾಕ್ಟರ್ಗೂ ಕೂಡ ತಿಳಿಸಿದೆ. ಆಗಾಗಲೇ ಅವ್ರು ಹೋಗ್ತಾಯಿದ್ರು, ಆ ಸ್ಥಳಕ್ಕೂ ಕೂಡ ಹೋಗ್ತಾಯಿದ್ರು. ಮತ್ತು ನಮ್ಮ PHO ರಾಮಚಂದ್ರ ರೆಡ್ಡಿ ಅವ್ರಿಗೂ ಮತ್ತು ನಮ್ಮ ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಡವರ ಹಸಿವನ್ನ ನೀಗಿಸಲು ಜಾರಿಗೆ ತಂದಿರುವ ಇಂದಿರಾ ಕ್ಯಾಂಟೀನ್ ಗುಂಡ್ಲುಪೇಟೆಯಲ್ಲಿ ಕಳೆದ 2 ದಿನಗಳಿಂದ ಬಂದ್ ಮಾಡಲಾಗಿದ್ದು ಊಟ ತಿಂಡಿಗೆಂದು ಬಂದ ಸಾಮಾನ್ಯ ಜನರು ವಾಪಸ್ಸಾಗುತ್ತಿದ್ದಾರೆ. ಕಾಂಗ್ರೆಸ್ಸಿನ ಮಹತ್ವಾಕಾಂಕ್ಷಿ ಯೋಜನೆಗೆ ಎಳ್ಳು ನೀರು ಬಿಡಲಾಗ್ತಿದೆಯೇ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಇಂದಿರಾ ಕ್ಯಾಂಟೀನ್ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವ ಏಜೆನ್ಸಿಗೆ ಹಣ ಬಿಡುಗಡೆ ಮಾಡಿಲ್ಲವೇ ಅನ್ನೋದು ಕೂಡ ಇಲ್ಲಿ ತಿಳಿಯಬೇಕಿದೆ. ಇತ್ತ 4 ತಿಂಗಳಿಂದ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಸಂಬಳ ಕೂಡ ನೀಡಿಲ್ಲ ಅನ್ನೋ ಮಾತು ಕೂಡ ಕೇಳಿಬರುತ್ತಿದೆ. ಗುಬ್ಬಿ ತಾಲೂಕಿನ ನಿಟ್ಟೂರಿನ KSRTC ನಿಲ್ದಾಣದಲ್ಲಿ ಸಂಜೆ ಆದರೆ ವಿದ್ಯುತ್ ಸಮಸ್ಯೆಯಾಗುತ್ತಿತ್ತು ಅನ್ನೋ ಸುದ್ದಿಯನ್ನು ನಿಮ್ಮ ಅಮೋಕ್ ಟಿವಿ ಬಿತ್ತರಿಸಿತ್ತು. ವರದಿ ನೋಡಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ವಿದ್ಯುತ್ ಅಳವಡಿಸಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಅಮೋಕ್ ಟಿವಿ ಬ್ರೇಕ್ ಮಾಡಿದ ಕತ್ತಲಲ್ಲಿ ನಿಟ್ಟೂರು ಬಸ್ ನಿಲ್ದಾಣ ಸುದ್ದಿಗೆ KSRTC ತುಮಕೂರಿನ ಅಧಿಕಾರಿಗಳು ಸ್ಪಂದಿಸಿ ಬೆಳಕು ನೀಡಿದ್ದಾರೆ. ಇದು ನಿಮ್ಮ ಅಮೋಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್.
ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಅವಧಿಯಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಾ ತಮ್ಮದೇ ಆದ ವರ್ಚಸ್ಸು ಗಳಿಸಿರುವ ರಾಜೀವ್ ಗೌಡರು ಕ್ಷೇತ್ರದ ಜನರಿಗೆ ವಿವಿಧ ರೀತಿಯಲ್ಲಿ ಸಹಾಯ ಹಸ್ತ ಚಾಚುವ ಮೂಲಕ ಜನರ ಮನಗೆದ್ದಿದ್ದಾರೆ. ಈ ಹಿನ್ನೆಲೆ ರಾಜೀವ್ ಗೌಡ ಬೆಂಬಲಿಗರು ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದರು. ಆಹಾರ ಸಾಮಗ್ರಿಗಳ ದಿನಸಿ ಕಿಟ್ ಸೇರಿದಂತೆ ಕ್ಷೇತ್ರದಲ್ಲಿ 10 ಆಂಬ್ಯುಲೆನ್ಸ್ ಉಚಿತ ಸೇವೆ, ದೇವಾಲಯಗಳ ನಿರ್ಮಾಣಕ್ಕೆ ಧನ ಸಹಾಯ, ಕುಡಿಯುವ ನೀರಿನ ಘಟಕ ನಿರ್ಮಾಣ, ಬಡವರ ಮದುವೆಗಳಿಗೆ ಆರ್ಥಿಕ ನೆರವು, ಹೀಗೆ ಹಲವು ಸಮಾಜಮುಖಿ ಕಾರ್ಯಗಳು ಮಾಡಿಕೊಂಡು ಬರುತ್ತಿರುವ ರಾಜೀವ್ ಗೌಡರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ ಸದಸ್ಯತ್ವ ಅಭಿಯಾನದಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನ ಗಳಿಸಿದ್ದಾರೆ. ಕ್ಷೇತ್ರದಲ್ಲಿ ಅಪಾರವಾದ ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳನ್ನ ಹೊಂದಿರುವ ರಾಜೀವ್ ಗೌಡರು ಶಾಸಕರಾಗುವ ಕನಸು ಕಂಡಿದ್ದಾರೆ. ಅವರ ಬೆಂಬಲಿಗರು ಕಾರ್ಯಕರ್ತರೊಂದಿಗೆ ನಗರದ ಗಣಪತಿ ದೇವಾಲಯ, ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ಅಮೀರ್ ಬಾಬಾ ದರ್ಗಾ, ಸಂತೆ ರಸ್ತೆಯಲ್ಲಿರುವ ದರ್ಗಾಗೆ ಭೇಟಿ ನೀಡಿ ಮಂದಿರ ಮಸೀದಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೆಪಿಸಿಸಿ ಕಚೇರಿಗೆ ತೆರಳಿದರು. ಅಮೋಘ್ ಟಿವಿಯೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಬಂದಿರುವುದು ರಾಜ್ಯ ರಾಷ್ಟ್ರ ನಾಯಕರು ಗುರುತಿಸಿಕೊಂಡಿದ್ದಾರೆ. ಶಾಸಕ ವಿ ಮುನಿಯಪ್ಪ ಹಾಗೂ ಶಶಿಧರ್ ಮುನಿಯಪ್ಪ ಆಶೀರ್ವಾದ ಸಹಕಾರ ಇದೆ, ಟಿಕೆಟ್ ಸಿಗುವ ಭರವಸೆ ಇದೆ, ಕ್ಷೇತ್ರದಲ್ಲಿ ಗೆಲುವು ವಿಶ್ವಾಸ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಸುಮಾರು ಒಂದು 6 ಕಾರ್ಯಕ್ರಮಗಳು ನೇಮಿಸಿದ್ವಿ. ಭಾರತ್ ಜೋಡೋ ಕಾರ್ಯಕ್ರಮ ಇರ್ಬೋದು, ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, 75ನೇ ಸ್ವಾತಂತ್ರ್ಯೋತ್ಸವದ ಇರ್ಬೋದು, ಕಾಂಗ್ರೆಸ್ ಪಾರ್ಟಿಯಿಂದ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು. ಮೆಂಬರ್ಶಿಪ್ ಡ್ರೈವಲ್ಲೂ ಅಷ್ಟೇ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್, 65,000 ಮೆಂಬರ್ಶಿಪ್ ಕೊಟ್ಟು ಅಲ್ಲೇ ಪ್ರೂವ್ ಮಾಡಿ ತೋರಿಸಿದ್ರು ಹೈಯೆಸ್ಟ್ ಲೀಡಿಂಗಲ್ಲಿ ನಾವು ಗೆಲ್ಬೋದು ಅಂತ. 65,000 ಮೆಂಬರ್ಶಿಪ್ ಅಂದರೆ ತಮಾಷೆ ಅಲ್ಲ, ಹೈಯೆಸ್ಟ್ ಲೀಡಿಂಗ್ ಕರ್ನಾಟಕದಲ್ಲೇ ಸೆಕೆಂಡ್ ಹೈಯೆಸ್ಟ್ ಬಂದಿದೆ. ಹಾಗಾಗಿ ಅಲ್ಲೇ ಹೇಳುತ್ತೆ, ನಮ್ಗೆ ಹೈಕಮಾಂಡಿಂದ ಕೂಡ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಅವಕಾಶ ಮಾಡಿಕೊಡ್ತೀವಿ. ನೀವು ಮಾಡ್ತಿರೋಂಥ ಸಮಾಜಮುಖಿ ಕೆಲಸಗಳು ಇಡೀ ಶಿಡ್ಲಘಟ್ಟ ತಾಲೂಕಿನಲ್ಲೇ ಇಷ್ಟು ಜನ ಇಷ್ಟು ಕಾರ್ಯಕ್ರಮಗಳಿಗೆ ಬಂದಿರೋದು ಇದನ್ನೇ ಮೊದಲನೇ ಸಲ. ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ ಅಂತ KPCC ಕೋಆರ್ಡಿನೇಟರ್ ಕೂಡ ನನ್ನ ಅಪಾಯಿಂಟ್ ಮಾಡಿದ್ದಾರೆ. ಹಾಗೆ ಇವತ್ತು ಅರ್ಜಿ ಸಲ್ಲಿಸೋದು ಕೂಡ ಅನುಮತಿ ಕೊಟ್ಟಿದ್ದಾರೆ, ಅನುಮತಿ ಸಲ್ಲಿಸ್ತಿದ್ದೀನಿ. ಮುಂದಿನ ಇದು ನಮ್ಮ ಹೈಕಮಾಂಡ್ ಯಾರಿದ್ದಾರೆ, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರುಗಳು ಅವರೆಲ್ಲ ತೀರ್ಮಾನ ತಗೊಂಡು ಬಿ ಫಾರಂ ಕೊಡುವಂಥ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಕಾಂಗ್ರೆಸಿಂದ ಸ್ಪರ್ಧೆ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ MLA ಮುನಿಯಪ್ಪನವ್ರನ್ನು ಕೂಡ ಸ್ಮರಿಸ್ತಿದ್ದೀನಿ, ಅವರ ಆಶೀರ್ವಾದ ಕೂಡ ನಮಗಿರುತ್ತೆ ಅಂತ. ಮುಂದಿನ ದಿನಗಳಲ್ಲಿ ಅವ್ರ ಪುತ್ರ ಶಶಿಧರ್ ಅವರ ಸಪೋರ್ಟು, ಅವರ ಆಶೀರ್ವಾದ ಕೂಡ ಇರ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ, ಧನ್ಯವಾದ. 2023 ವಿಧಾನಸಭೆ ಚುನಾವಣೆ ಕೆಲವೇ ತಿಂಗಳುಗಳು ಬಾಕಿ ಇದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ಗಾಗಿ ಮೂವರ ನಡುವೆ ತೀವ್ರ ಕಸರತ್ತು ನಡೆಯುತ್ತಿದೆ. ಯಾರಿಗೆ ಟಿಕೆಟ್ ಸಿಗಲಿ, KPCC ಯಾರಿಗೆ ಮಣ್ಣೆ ಹಾಕುತ್ತೆ ಎಂಬುದು ಕಾದು ನೋಡಬೇಕಿದೆ. ಸಾಕಷ್ಟು ವರ್ಷಗಳಿಂದ ಕೋವಿಡ್ ಅವಧಿಯಲ್ಲಿ ಬಡಬಗರಿಗೆ ಆಹಾರ ದಿನಸಿ ಕಿಟ್ಗಳು ವಿತರಣೆ ಮಾಡೋದ್ರಿಂದ ಹಿಡಿದು ಆಂಬ್ಯುಲೆನ್ಸ್ ಸೇವೆಯನ್ನು ಬಹಳಷ್ಟು ನೀಡಿದ್ದಾರೆ ಈ ಭಾಗದಲ್ಲಿ. ಹೀಗಿರುವಾಗ ಅವರು ಸಹ ಈ ಕ್ಷೇತ್ರದಿಂದ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅವರು ಸಹ ಇವತ್ತು ತಮ್ಮ ಬೆಂಬಲಿಗರೊಂದಿಗೆ KPCC ಕಚೇರಿಯಲ್ಲಿ ಇವತ್ತು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಲಿದ್ದಾರೆ. ಇವತ್ತು ಅವರು ಸಹ ನಮ್ಮ ಜೊತೆಗಿದ್ದಾರೆ, ಅವರೊಂದಿಗೆ ಮಾತನಾಡಿಸೋಣ. ಧ್ವನಿ ಸರ್, ಇವತ್ತೇನು ನಮ್ಮ ಬೆಂಬಲಿಗರೊಂದಿಗೆ KPCC ಟಿಕೆಟ್ ಆಕಾಂಕ್ಷೆಯಾಗಿ ಟಿಕೆಟ್ ಅರ್ಜಿ ಸಲ್ಲಿಸೋದಕ್ಕೆ ಯಾವ ಸಿದ್ಧತೆಗಳು ಮಾಡ್ಕೊಂಡಿದ್ರಿ, ಯಾವ ರೀತಿ ಮಾಡ್ಕೊಂಡಿದ್ರಿ, ಏನೆಲ್ಲ ಹೇಳ್ತೀರಿ ಸರ್? ಎಲ್ರಿಗೂ ನಮಸ್ಕಾರ. ಇವತ್ತು ಮೊದಲನೇದಾಗಿ ನಾವು ತಲಕಾಲು ಬೆಟ್ಟ ಅಂಕರೋಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ
ಪೂಜೆ ಸಲ್ಲಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಮತ್ತು ಮೊದಲನೇದಾಗಿ ಹಾಗೆ ಎರಡನೇದಾಗಿ ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ಪೂಜೆ ಸಲ್ಲಿಸಿ ಅಲ್ಲಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಸಲ್ಲಿಸಿ ರೇಣುಕಾಲಾಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ದೇವ ಪೂಜೆ ಸಲ್ಲಿಸಿ ಅಮೀರ್ ಬಾಬಾ ದರ್ಗಾಗೆ ಹೋಗಿ ಅಲ್ಲಿ ಅಲ್ಲೂ ಕೂಡ ದರ್ಗಾದಲ್ಲಿ ಪೂಜೆ ಸಲ್ಲಿಸಿ ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ದರ್ಗಾಗೆ ಬಂದು ಇಲ್ಲೂ ಕೂಡ ಒಂದು ಸೇವೆ ಸಲ್ಲಿಸಿ ಪೂಜೆ ಸಲ್ಲಿಸಿ ಇಲ್ಲಿಂದ ಈಗ ಕೆಪಿಸಿಸಿಗೆ 11 ರಿಂದ 12 ಗಂಟೆ ಒಳಗಡೆ ನಾವು ಅಪ್ಲಿಕೇಶನ್ ಹಾಕಕ್ಕೆ ಹೊರಟಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಯೊಬ್ಬ ಕಾಂಗ್ರೆಸ್ ಯಾರು ಕಾರ್ಯಕರ್ತರಿದ್ದಾರೆ ಯಾರು ಸಮಾಜಮುಖಿ ಕೆಲಸಗಳು ಮಾಡುತ್ತಿದ್ದಾರೆ ಅಂತವರಿಗೆಲ್ಲ ಆಹ್ವಾನ ಕೋರಿದ್ರು ಅದರಲ್ಲಿ ನನಗೂ ಕೂಡ ವಿಶೇಷವಾಗಿ ಆಹ್ವಾನ ಕೋರಿದ್ರು ಅದಕ್ಕೆ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಎಲ್ಲ ನಮ್ಮ ಇಲ್ಲಿರುವಂತ ಹಿರಿಯ ನಾಯಕರುಗಳ ಜೊತೆಯಲ್ಲಿ ಇವತ್ತು ಸುಮಾರು ಸಾವಿರಾರು ಜನ ನಾವು ಹೋಗಿ ಕೆಪಿಸಿಸಿ ಆಫೀಸ್ಗೆ ಅಪ್ಲಿಕೇಶನ್ ಸಲ್ಲಿಸುವಂಥ ಕೆಲಸ ಮಾಡ್ತಿದ್ದೀವಿ ಹಾಗೆ ಆ ಭಗವಂತ ಈ ಅಲ್ಲ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ ಖಂಡಿತ ಎಲ್ಲರೂ ಕೂಡ ನಮ್ಮ ಕೈ ಹಿಡಿತಾರೆ ಮುಂದಿನ ದಿನಗಳಲ್ಲಿ ಈ ಶಿಡ್ಲಘಟ್ಟ ಭಾಗದ ಒಂದು ಸೇವೆ ಮಾಡೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ತಾರೆ ಅಂತ ಖಂಡಿತ ನಂಬಿದ್ದೀನಿ ಈ ಹೈಕಮಾಂಡ್ ಕೂಡ ನನಗೆ ಒಂದು ಒಳ್ಳೆ ಶುಭ ಸೂಚನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ನಮಗೆ ಬಿ ಫಾರಂಗೂ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಹೈಯೆಸ್ಟ್ ಲೀಡಿಂಗಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಕೂಡ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಧನ್ಯವಾದಗಳು ಸರಿ ಕೆಪಿಸಿಸಿಯಲ್ಲಿ ಏನೀಗ ಬಹಳಷ್ಟು ಜನ ಈಗಾಗಲೇ ಅರ್ಜಿಗಳನ್ನ ಸಲ್ಲಿಸ್ಕೊಂಡಿದ್ದಾರೆ ಈ ಕ್ಷೇತ್ರದಿಂದ ನಮಗೂ ಕಾಂಗ್ರೆಸ್ ನಾವು ಕೆಲಸ ಮಾಡಿದ್ದೀವಿ ನಮಗೂ ಟಿಕೆಟ್ ಬೇಕಂತೇಳಿ ಹೇಳ್ತಿದ್ದಾರೆ ಸೊ ರಾಜೀವ್ಗೌಡರು ಸಹ ಅವರು ಸಹ ಇವತ್ತು ತಮ್ಮ ಬೆಂಬಲಿಗರೊಂದಿಗೆ ಏನು ಟಿಕೆಟ್ ಸಲ್ಲಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡು ಈಗಾಗಲೇ ಹೊರಟಿದ್ದಾರೆ ನಿಮಗೆ ಯಾವ ರೀತಿ ಭರವಸೆ ಇದೆ ಸರ್ ಈ ಕ್ಷೇತ್ರದಲ್ಲಿ ತಮಗೆ ಏನು ಜನ ಕಡೆಯಿಂದ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇದೆ ಬಟ್ ಕೆಪಿಸಿಸಿಯಲ್ಲಿ ಭರವಸೆ ಇದೆ ತಮಗೆ ಟಿಕೆಟ್ ಸಿಗುತ್ತೆ ಈ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ಭರವಸೆ ಇದೆಯಾ ಸರ್ ತಮಗೆ ಖಂಡಿತ ಭರವಸೆ ಇದೆ ಯಾಕಂತಂದ್ರೆ ಮೊದಲನೇದಾಗ ದೇವರುಗಳ ಆಶೀರ್ವಾದ ಇದೆ ಈ ಜನಗಳ ಆಶೀರ್ವಾದ ಇದೆ ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಸುಮಾರು ಒಂದು ಆರು ಕಾರ್ಯಕ್ರಮಗಳು ನೇಮಿಸಿದ್ವಿ ಕೊಟ್ಟಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಘಟ್ಟ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ